ವೀರ್ಯ ನಿಮ್ಮ ಭೌತಿಕ ಅಸ್ತಿತ್ವದ ಆಧಾರ ಅದರಿಂದ ಯೋಗ ಸಂಸ್ಕೃತಿಯಲ್ಲಿ ಅದನ್ನು ವೀರ್ಯ ಅಂತ ಕರೆಯಲಾಗತ್ತೆ ವೀರ್ಯವನ್ನು ವಜ್ರ ಅಂತ ಪರಿಗಣಿಸಲಾಗತ್ತೆ ಅಂದರೆ ಅದು ಅತ್ಯಂತ ಶಕ್ತಿಯುತ ವಿಷಯಗಳಲ್ಲಿ ಒಂದು ಅದನ್ನು ಹೇಗೆ ಬಳಸಬೇಕು ಅಂತ ನಿಮಗೆ ಗೊತ್ತಿದ್ರೆ ಕೇವಲ ವೀರ್ಯ ಮಾತ್ರ ಅಲ್ಲ ಈ ದೇಹದಲ್ಲಿನ ಎಲ್ಲವನ್ನೂ ಕೂಡ ಪರಿವರ್ತಿಸಬಹುದು ಸದ್ಗುರು ಸಾಮಾಜಿಕ ಮಾಧ್ಯಮದ ಎರಡನೇ ಪ್ರಶ್ನೆ ಆರ್ಯನ್ ಸೇನ್ ಅವರು ಈ ಪ್ರಶ್ನೆ ಕೇಳ್ತಿದ್ದಾರೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸಿಗಾಗಿ ಮನುಷ್ಯನ ವೀರ್ಯ ಎಷ್ಟು ಮುಖ್ಯ ನಮ್ಮ ವೀರ್ಯವನ್ನು ವ್ಯರ್ಥ ಮಾಡುವುದರಿಂದ ನಮಗೆ ಆಧ್ಯಾತ್ಮಿಕವಾಗಿ ಹಾನಿಯಾಗುತ್ತಾ ನಿಮಗೆ ಗೊತ್ತಿರೋ ಹಾಗೆ ವೀರ್ಯ ನಿಮ್ಮ ಭೌತಿಕ ಅಸ್ತಿತ್ವದ ತಳಹದಿ ನೀವು ಗಂಟಸಾಗಿರಲಿ ಅಥವಾ ಹೆಂಗಸಾಗಿರಲಿ ನೀವು ಹುಟ್ಟಿರೋದು ಅದು ನಿಮ್ಮ ಅರ್ಧದಷ್ಟು ಅಂಶ ಆಗಿರೋದ್ರಿಂದ ಹೌದಾ ನಮಗೆ ಚರ್ಮ ಇದೆ ಎಪಿಥೀಲಿಯಲ್ ಕೋಶಗಳಿವೆ ಕೂದಲಿದೆ ದೇಹದ ಅನೇಕ ಅಂಶಗಳಿವೆ ಹೃದಯ ಲಿವರ್ ಕಿಡ್ನಿ ಇತ್ಯಾದಿ ಈ ಎಲ್ಲ ಕೋಶಗಳು ತಮ್ಮದೇ ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿವೆ ಆದರೆ ವೀರ್ಯಕ್ಕೆ ಅಸಾಧಾರಣ ಮಟ್ಟದ ಶಕ್ತಿ ಇದೆ ಅದು ಹೊಸ ಜೀವವನ್ನೇ ಸೃಷ್ಟಿಸಬಹುದು ಇವತ್ತು ನೀವು ಚರ್ಮದ ಕೋಶ ತಗೊಂಡು ಪ್ರಯೋಗಾಲಯದಲ್ಲಿ ಏನೇನೋ ಮಾಡಿ ನಿಮ್ಮನ್ನು ಕ್ಲೋನ್ ಮಾಡಬಹುದೇನು ಹಾಗಾಗಿ ಸಂಭಾವ್ಯತೆ ಇಲ್ಲೂ ಇದೆ ಆದರೆ ಅದು ನೀವು ವೀರ್ಯ ಅಂತ ಕರಿತಿರೋ ಕೋಶದಲ್ಲಿರೋಷ್ಟು ಪ್ರಖರವಾಗಿಲ್ಲ ಸೊ ಇನ್ ದ ಯೋಗಿ ಕಲ್ಚರ್ ದಿಸ್ ಇಸ್ ಕಾಲ್ಡ್ ಇಸ್ ವೀರ್ಯ ಯೋಗ ಸಂಸ್ಕೃತಿಯಲ್ಲಿ ಇದನ್ನು ವೀರ್ಯ ಅಂತಾರೆ ವೀರ್ಯ ಅಂದರೆ ವಜ್ರ ಅಂತಲೂ ಅರ್ಥ ಇದೆ ಅದರ ಅರ್ಥ ಸ್ಥಿರತೆ ವಜ್ರ ಅತ್ಯಂತ ಕಠಿಣ ವಸ್ತು ಹಾಗಾಗಿ ಮಾನವ ದೇಹದಲ್ಲಿ ವೀರ್ಯವನ್ನು ವಜ್ರ ಅಂತ ಪರಿಗಣಿಸಲಾಗತ್ತೆ ಅಂದರೆ ಅದು ಅತ್ಯಂತ ಶಕ್ತಿಯುತ ವಿಷಯಗಳಲ್ಲಿ ಒಂದು ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿದ್ದರೆ ಹೇಗೆ ಬಳಸೋದು ಅಂದಾಗ ಅದರಿಂದ ಮಗು ಹುಟ್ಟಿಸ್ಬೋದು ಅದೊಂದು ರೀತಿ ಈ ಪ್ರಶ್ನೆ ಬರ್ತಿರೋದು ಯಾಕಂದರೆ ನೀವು ಅದನ್ನು ಜೆ ಎನ್ ಯು ಬೆಡ್ಶೀಟ್ಗಳ ಮೇಲೆ ಚೆಲ್ಲೋದಕ್ಕೆ ಬಳಸ್ತಿದ್ದೀರಾ ಓಕೆ ನೀವು ಹಾಗೆ ಬಳಸ್ತಿದ್ರೆ ಅದು ನಿಮ್ಮ ವಿವಶತೆ ಏನೋ ಮಾಡ್ತಿದ್ದೀರಾ ಇದನ್ನು ನೈತಿಕ ದೃಷ್ಟಿಯಿಂದ ನೋಡ್ತಿಲ್ಲ ಅದಲ್ಲ ವಿಷಯ ವಿಷಯ ನಿಮ್ಮ ವಿವಶತೆ ಯಾವ ಮಟ್ಟದಲ್ಲಿದೆ ಅನ್ನೋದು ಆದರೆ ದೇಹದಲ್ಲಿರೋ ಎಲ್ಲವನ್ನೂ ವಿಭಿನ್ನ ಮಟ್ಟದಲ್ಲಿ ಕೆಲಸ ಮಾಡೋ ತರಹ ಪರಿವರ್ತಿಸಬಹುದಾ ನಿಸ್ಸಂಶಯವಾಗಿ ಕೇವಲ ವೀರ್ಯ ಮಾತ್ರ ಅಲ್ಲ ದೇಹದಲ್ಲಿನ ಎಲ್ಲವನ್ನೂ ಪರಿವರ್ತಿಸಬಹುದು ನೋಡಿ ಒಂದು ವೇಳೆ ನಾನು ನಿಮಗೆಲ್ಲರಿಗೂ ಒಂದೇ ಥರದ ಸೂಪ್ ಮಾಡೋ ಪದಾರ್ಥಗಳನ್ನು ಕೊಡ್ತೀನಿ ಅಂದ್ಕೊಳ್ಳೋಣ ನೀವೆಲ್ಲರೂ ಒಂದೇ ರೀತಿಯ ಸೂಪು ತಯಾರಿಸ್ತೀರಾ ಅನಿಸುತ್ತಾ ಇಲ್ಲ ನೀವು ಐನೂರು ಬಗೆಯ ಸೂಪ್ ತಯಾರಿಸ್ತೀರ ಅದೇ ಪದಾರ್ಥಗಳು ನಮ್ಮ ಜೊತೆ ಆಗಿರೋದು ಅಷ್ಟೇ ನಾವೆಲ್ಲರೂ ಮೂಲಭೂತವಾಗಿ ಅದೇ ಪದಾರ್ಥ ಆದರೆ ನಾವೆಲ್ಲರೂ ಎಷ್ಟು ವಿಭಿನ್ನವಾಗಿದ್ದೀವಿ ನೋಡಿ ಬೇರೆ ಬೇರೆ ಸೂಪ್ಗಳು ನಾನು ನಿಮಗೆ ಸೂಪ್ ಮಾಡೋ ಪದಾರ್ಥಗಳನ್ನು ಕೊಟ್ಟರೆ ನೀವು ಒಳ್ಳೆ ಸೂಪ್ ಅಥವಾ ಕಳಪೆ ಸೂಪ್ ತಯಾರಿಸ್ಬೋದು ಅದು ನಿಮ್ಮ ಕೌಶಲವನ್ನು ಅವಲಂಬಿಸಿರುತ್ತೆ ಅಲ್ವಾ ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ವೀರ್ಯಕ ಮಾತ್ರ ಅಲ್ಲ ನಿಮ್ಮ ದೇಹದ ಮತ್ತು ಮನಸ್ಸಿನ ಪ್ರತಿಯೊಂದು ಆಯಾಮವನ್ನು ನೀವು ಪ್ರಚಂಡವಾಗಿ ಪರಿವರ್ತಿಸಬಹುದು ಅಥವಾ ಅದನ್ನು ಇಡಬಹುದು ಅಥವಾ ಗಂಭೀರ ಸಮಸ್ಯೆಯಾಗಿಸಬಹುದು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಅದು ಜೀವನದ ಈ ಅಂಶಕ್ಕೂ ಅನ್ವಯಿಸುತ್ತೆ ಅದೇ ಶಕ್ತಿ ನೋಡಿ ಜನ ಇದನ್ನು ಅಕ್ಷರಶಃ ಅನುವಾದ ಮಾಡ್ತಿದ್ದಾರೆ ಆದರೆ ನಿಮಗೆ ಚರ್ಮದ ಕೋಶಗಳನ್ನು ತಯಾರಿಸಬೇಕಿದ್ರೆ ದೇಹ ಎಷ್ಟು ಶಕ್ತಿ ವ್ಯಯ ಮಾಡುತ್ತೆ ಮತ್ತು ವೀರ್ಯಕೋಶವನ್ನು ತಯಾರಿಸಬೇಕಿದ್ರೆ ದೇಹ ಎಷ್ಟು ಶಕ್ತಿ ವ್ಯಯ ಮಾಡುತ್ತೆ ಅನ್ನೋದರಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಇದನ್ನು ವೈಜ್ಞಾನಿಕವಾಗಿ ತೋರಿಸಬಹುದು ನೀವು ಅದರಲ್ಲಿ ಅಷ್ಟೊಂದು ಶಕ್ತಿಯನ್ನು ಹೂಡ್ತಿರಬೇಕಾದ್ರೆ ನಿಸ್ಸಂಶಯವಾಗಿ ಅದಕ್ಕೆ ಸಾಮರ್ಥ್ಯ ಇರುತ್ತೆ ನೀವು ಪರಿಶೋಧಿಸಿದರೆ ಆದರೆ ಪರಿಶೋಧಿಸೋದಕ್ಕೆ ನೀವು ಸಮರ್ಥರ ನಿಮಗೆ ಆ ಸಾಮರ್ಥ್ಯ ಇದೆಯಾ ಅದಕ್ಕೆ ಬೇಕಿರೋ ಸಾಧನೆ ಮತ್ತು ಮಾರ್ಗದರ್ಶನ ಇದೆಯಾ ಅದೇ ದೊಡ್ಡ ಪ್ರಶ್ನೆ